ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಹಾಯ್. ನಾನು ನಿಮ್ಮ ಪ್ರೀತಿಯ ರಾಮಕೃಷ್ಣ ಶ್ಯಾಮ್. ನಿನ್ನೆ ರಾತ್ರಿ ನಾವು ಮಾಲ್ಗೆಲ್ಲ ಹೋಗ್ಬಿಟ್ಟು ತುಂಬಾನೇ ರಾತ್ರಿ ಆಗಿತ್ತು. ಸೊ ಸ್ವಲ್ಪ ಫುಡ್ ತಕೊಂಡು ಸೀದಾ ಹೋಗಿ ರೂಮ್ ಅಲ್ಲಿ ಫ್ರೆಶ್ ಆಗ್ಬಿಟ್ಟು ಮಲಗಿದೆವು. ಹಾಗೆ ಬೆಳಿಗ್ಗೆ ಇವತ್ತು ಎದ್ದು ಬ್ರೇಕ್ಫಾಸ್ಟ್ ಆಗಿ ಇವಾಗ ನಾವು ಚೆನ್ನೈ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೇಡೀಸ್ ಎಲ್ಲ ವೇಟ್ ಮಾಡ್ತಾ ಇರಿ, ಯಾಕೆಂತ ಹೇಳಿದ್ರೆ ನಿಮ್ಗೆ ಇಷ್ಟರ ತನಕ ನಾನು ತೋರಿಸಿದ್ದೆ ಏನು ಆಭರಣಗಳನ್ನು, ಆದ್ರೆ ಇದು ಅದರ ಎರಡು ಮೂರು ಪಟ್ಟು ಜಾಸ್ತಿ ಇರುವಂತಹ ಹತ್ತು ಪಟ್ಟು. ಅದೇ ಇಡೀ ನಮ್ಮ ಗೂಗಲ್ ಅಕ್ಕ ಏನೆಲ್ಲ ಹೇಳ್ತಾ ಇದ್ದಾಳೆ. ಸಾರಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆಭರಣದ ಲೋಕಕ್ಕೆ. ಇಲ್ಲಿವರೆಗೂ ನೋಡಿದೀರಾ, ಬಟ್ ಚಿಕ್ಕದಾಗಿ ನೋಡಿದೀರಾ. ಸೊ ಇಲ್ಲೂ ಕೂಡ ಹಾಗೆ ನನ್ನ ಹತ್ರ ತುಂಬಾ ಜನ ಕೇಳ್ತೀರಾ, ಅದು ಎಲ್ಲಿ ಅಂತ ಹೇಳಿ ಹಾಗೆ ಹೇಗೆ ಅಂತ. ದಯವಿಟ್ಟು ಬೇಜಾರ ಮಾಡಬೇಡಿ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರಿಗೂ ಫ್ಯಾಕ್ಟ್ರಿ, ಅದು ಅಲ್ಲಿಗೆ ಹೋಗುವಂತ ಅವಕಾಶ ಇರೋದಿಲ್ಲ. ಏನು ಅಂತ ಹೇಳಿದ್ರೆ ಡೀಲರ್ಸ್ ಮಾತ್ರ ಅಲ್ಲಿಗೆ ಹೋಗ್ಬೋದು ಅಷ್ಟೇ, ತುಂಬಾ ಅಲ್ಲಿ ಸ್ಟ್ರಿಕ್ಟ್ ಇದೆ. ಸೊ ಡೀಲರ್ಸ್ ಮಾತ್ರ ಹೋಗ್ಬೋದು. ಸಾರಿ, ಎಡೆಯಲ್ಲಿ ಡಿಸ್ಟರ್ಬ್ ಆಗ್ಬೋದು ನಿಮ್ಗೆ, ಆದ್ರೆ ನಮ್ಗೆ ರೂಟಿಗೆ ಅದು ಬೇಕೇ ಬೇಕಾಗುತ್ತೆ. ಹಾಗೆ ನನಗೆ ಹೋಗ್ಬೋದು, ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ತೋರಿಸ್ಬೋದು ಯಾವ ರೀತಿ ಎಲ್ಲ ಇರುತ್ತೆ ಅಂತ, ನಿಮ್ಗೂ ನೋಡಿದಂಗಾಗುತ್ತೆ. ಯಾಕಂತ ಹೇಳಿದ್ರೆ ಡೀಲರ್ಸ್ಗಳಿಗೆ ಆದ್ರೆ ಗೊತ್ತಿರುತ್ತೆ ಅದೆಲ್ಲ, ಬಟ್ ಹೀಗೆ ನಾವು ಏನು ರಿಟೇಲ್ ಆಗಿ ಅದನ್ನು ತೆಗೆಯುವಂತ ಸಂದರ್ಭದಲ್ಲಿ ಅಂತ ಫ್ಯಾಕ್ಟ್ರಿಗಳನ್ನು ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ನನಗೆ ಏನೆಲ್ಲ ಕೊಡಿಸ್ತಾರೆ ಅಂತ ಗೊತ್ತಿಲ್ಲ. ನನಗೆ ತುಂಬಾನೇ ಏನು ಕೆಲವು ದಿವಸಗಳಿಂದ ಒಂದು ಆಸೆ ಇತ್ತು, ಅದನ್ನು ಇವತ್ತು ಅವರು ನನಗೆ ನೆರವೇರಿಸಿ. ಬೀಚಿಗಲ್ಲ, ನನಗೊಂದು ಐಟಮ್ ಇವತ್ತು ನೀವು ತೆಗೆದು ಕೊಡ್ತಾ ಇದ್ದೀರಾ. ಅದಲ್ಲ, ನೋಡೋಣ ಅವ್ರು ಎಂತ ನನಗೆ ಕೊಡಿಸ್ತಾರೆ ಅಂತ. ಚೆನ್ನೈಯಲ್ಲಿ ಫೇಮಸ್ ಬೀಚ್ ಅಂತ ಹೇಳಿದ್ರೆ ಮರೀನಾ ಬೀಚ್, ಅದ್ರ ಪಕ್ಕನೆ ಹೋಗ್ತಾ ಇದೀವಿ ಈಗ ಸ್ವಲ್ಪ ಹೊತ್ತಲ್ಲೇ ನಾವು. ಆದ್ರೆ ಅಲ್ಲಿಗೆ ಹೋಗುವಾಗಿಲ್ಲ, ಅವತ್ತೇ ಕೊರೋನಾ ಟೈಮ್ ಅಲ್ಲಿ ಅದನ್ನು ಬಂದ್ ಮಾಡಿದ್ದಾರೆ. ಸೊ ಇವಾಗ ಗೊತ್ತಿಲ್ಲ, ಮೊನ್ನೆ ಕೂಡ ಫ್ಲಡ್ ಇಂದಾಗಿ ಏನೋ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ನಿಮ್ಗೆ ಅಲ್ಲಿ ತೋರಿಸ್ಲಿಕ್ಕೆ ಆಗ್ತದಂತ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ನೋಡ್ಬೋದು ನೀವು ಮರೀನಾ ಬೀಚ್, ಇಷ್ಟೇ ನಮ್ಗೆ ತೋರಿಸ್ಲಿಕ್ಕೆ ಆಗ್ತದೆ ಅಷ್ಟೇ. ಓಪನ್ ಆಗಿದೆ ಈಗ, ನಮಗೆ ಒಳಗೆ ಹೋಗ್ಲಿಕ್ಕೆ ಹೌದು. ಸೊ ಫ್ರೆಂಡ್ಸ್, ಓಪನ್ ಅಲ್ಲಿ ಆಗಿದೆ ಅಂತ ಅನ್ಸುತ್ತೆ, ಅಲ್ಲಿ ಜನರೆಲ್ಲ ಕಾಣ್ತಾ ಇದ್ದಾರೆ, ಬಟ್ ನಮಗೆ ಒಂದಿಷ್ಟು ಟೈಮ್ ಇಲ್ಲ. ಸೊ ನಾವು ಬೇರೆ ಕೆಲಸಕ್ಕೆ ಬಂದಿರೋದ್ರಿಂದ ನಮಗೆ ನಾಳೆ ಫುಲ್ ಡೇ ಡ್ಯಾನ್ಸ್ ಅದು ಇದೆಲ್ಲ ಇದೆ, ಆಮೇಲೆ ಮಂಡೇ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇಷ್ಟೇ ತೋರಿಸ್ಬೋದು ಅಷ್ಟೇ, ಇನ್ನೊಮ್ಮೆ ಬಂದಾಗ ನಿಮಗೆ ನಾನು ಬೀಚಿಗೆ. ಇದು ಮರೀನಾ ಬೀಚಿನ ಎಂಟ್ರೆನ್ಸ್, ಇಲ್ಲಾಗಿ ಅದರ ಒಳಗಡೆ ಬೀಚಿಗೆ ಹೋಗುತ್ತೆ. ತುಂಬಾನೇ ಚೆನ್ನಾಗಿದೆ ಬೀಚ್ ಆಕ್ಚುಲಿ, ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಹೋಗುವ. ಫ್ರೆಂಡ್ಸ್, ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಸಿಗ್ತಾ ಇಲ್ಲ, ಹಾಗೆ ರೂಮಿಗೆ ಹೋಗುವ ಅಂತ ಹೇಳ್ತಾ ಇದ್ದಾರೆ. ರೂಮಿಗೆ ಕರ್ಕೊಂಡೋಗಿ ಒಮ್ಮೆ ನೋಡಿ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ತಮಾಷೆ ಮಾಡ್ತಾ ಇದ್ದಾರೆ.
ರೂಮಿಗೆ ಕರ್ಕೊಂಡು ಹೋದೆ ಅಂತ ತಮಾಷೆ. ಯಾಕೆಂತ ಹೇಳಿದ್ರೆ ನಾನು ಬಿಲ್ಕುಲ್ ಅದಕ್ಕೆ ಒಪ್ಪುದಿಲ್ಲ. ನೋಡ, ಇಲ್ಲಿ ಆದ್ರೆ ಪಾರ್ಕ್ ಮಾಡಿ ಮತ್ತೆ ಆಟೋದಲ್ಲಿ ಹೋಗುವ, ಆಟೋದಲ್ಲಿ ಹೋಗಿ ಹೇಗಾದ್ರೂ ಅಲ್ಲಿಗೆ ಹೋಗುದು ಹೋಗುದು ಎಂತ. ಫೈನಲಿ ನಮ್ಗೊಂದು ಪಾರ್ಕಿಂಗ್ ಸಿಕ್ತು. ಇಲ್ಲಿ ಪಾರ್ಕ್ ಮಾಡಿ ಇನ್ನು ಆಟೋದಲ್ಲಿ ಅದು ಅಲ್ಲಿ ಒಬ್ರು ಇದ್ದಾರೆ ಅವರ ಅಂಗಡಿ ಅಂತೆ. ಹಾಗೆ ಅವರು ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನೋಡುವ ಮುಂದೆ ಇಲ್ಲಿ ಎಲ್ಲ ನಮ್ಮನ್ನು ಜೋರು ಮಾಡ್ತಾರೆ ಅವರು. ಭಾಷೆ ಸಹ ಬರುದಿಲ್ಲ, ಜೋರು ಆಗಿರ್ಬೋದು ಅಂತ ಅಂದಾಜ್ ಮಾಡಿದ್ರು. ಯಾಕಂದ್ರೆ ಭಾಷೆ ಬರುದಿಲ್ಲ. ಯಾರಿಗೆ ಇಲ್ಲಿ ತಮಿಳು ಬರ್ತದೆ? ಎಲ್ಲರಿಗೆ ಬರ್ತದೆ, ನನ್ನ ಒಬ್ಳೆ ಬಿಟ್ಟು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ವಾಯ್ಸ್ ಕೇಳಲಿಕ್ಕಿಲ್ಲ, ಆಟೋ ಬೇಡ ಅಂತ ಮಾಡ್ಕೊಂಡ್ವಿ. ಸೊ ನಾವು ಶಾಪ್ ಒಳಗಡೆ ಬಂದೆವು. ನೋಡ್ಬೋದು ನೀವು ಎಷ್ಟೊಂದು ಹಾರಗಳು, ಎಷ್ಟೊಂದು ನೆಕ್ಲೆಸ್ಗಳು, ಚೋಕರ್ಗಳು, ಸ್ಟೋನ್ ವರ್ಕಿನ ಹಾರಗಳು, ಆಮೇಲೆ ಮ್ಯಾಟ್ ಫಿನಿಶ್, ಗೋಲ್ಡ್ ಫಿನಿಶ್, ಈ ಥರ ಎಲ್ಲ ಮೆಟಲಿದು ಆಭರಣಗಳು ಅಲ್ಲಿವೆ. ಸೊ ಇದು ಒಂದು ಸೆಕ್ಷನ್ಗೆ ಬಂದಿದ್ದೀವಿ, ನೆಕ್ಲೆಸ್ ಸೆಕ್ಷನ್ಗೆ. ಇಲ್ಲಿ ಬ್ರೈಡಲ್ ಸೆಟ್ಗಳು, ಲಾಂಗ್ ಹಾರಗಳು, ಆಮೇಲೆ ನೆಕ್ಲೆಸ್ಗಳು, ಚೋಕರ್ಗಳೆಲ್ಲ ಇದೆ. ಸೊ ನಾನು ಸ್ಟೋನ್ ಇದು ಚೋಕರ್ ನನಗೆ ಬೇಕಾಗಿತ್ತು ಫಸ್ಟ್, ಅದನ್ನು ನಾನು ನೋಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ಒಮ್ಮೆ ಕವರ್ ಮಾಡ್ತೀನಿ ಅಂತೇಳಿ ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ರು. ಇದೆಲ್ಲ ಚೋಕರ್ಗಳು, ಸ್ಟೋನ್ ಇದೆ, ಮ್ಯಾಟ್ ಫಿನಿಶ್ ಚೋಕರ್ಗಳಿವೆ, ಆಮೇಲೆ ಗೋಲ್ಡ್ ಫಿನಿಶ್ ಚೋಕರ್ಗಳಿವೆ ಹಾರದಲ್ಲೂ. ಹಾಗೆ ಇದು ನೋಡಿ, ಇದು ತುಂಬ ಎಕ್ಸ್ಪೆನ್ಸಿವ್ ಸೆಟ್ ಅದು. ಬ್ರೈಡಲ್ ಸೆಟ್ಗಳು ಈ ಥರ ನಾನಾ ವೆರೈಟಿ ಗೋಲ್ಡ್ಗಳು ಅಲ್ಲಿವೆ. ಸೊ ಇವಾಗಿನ ಕಾಲದಲ್ಲಿ ರಿಯಲ್ ಗೋಲ್ಡ್ ಹಾಕುವಂಥದ್ದು ತುಂಬಾ ರಿಸ್ಕ್. ಆಮೇಲೆ ಏನಾಗುತ್ತೆ, ಇವಾಗ ಗೋಲ್ಡ್ ಮಾಡಿಸಿದ್ರೆ ನಮಗೆ ಸ್ವಲ್ಪ ಟೈಮಲ್ಲಿ ಅದು ನಮಗೆ ಫ್ಯಾಷನ್ ಹೋಯಿತು, ಏನೋ ಒಂದು ಸ್ವಲ್ಪ ಚೇಂಜ್ ಬೇಕು ಅಂತಾದರೆ ಆವಾಗ ನಾವು ಗೋಲ್ಡನ್ನು ರೀ ಕೊಡುವಂಥದ್ದೆಲ್ಲ ತುಂಬಾ ನಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲೆಲ್ಲ ನಮಗೆ ಇಂಥ ಆರ್ನಮೆಂಟ್ಸನ್ನು ಯೂಸ್ ಮಾಡುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಗೋಲ್ಡ್ ಯಾರಿಗೆ ತೆಗಿಲಿಕ್ಕೆ ಆಗೋದಿಲ್ಲ ಅಂಥವರೆಲ್ಲ ರಿಯಲ್ ಗೋಲ್ಡ್ ಥರನೇ ಇರುವಂತಹ ಆರ್ನಮೆಂಟ್ಸನ್ನು ಹಾಕಿ ಖುಷಿ ಪಡ್ಬೋದು. ಸೊ ಆಮೇಲೆ ರಿಸ್ಕ್ ಫ್ರೀ ಕೂಡ. ಈ ಥರ ನೋಡಿ, ಬೀಡ್ಸ್ ವರ್ಕ್ ಇದು ಹಾರಗಳು ಎಲ್ಲ ಇವೆ, ಎಲ್ಲ ಮ್ಯಾಚಿಂಗ್. ಇದು ಚೋಕರ್, ಬೀಡ್ಸ್ ವರ್ಕಲ್ಲಿ ಚೋಕರ್ ಬರುತ್ತಲ್ಲ ಅದೆಲ್ಲ ಇವೆ ಇಲ್ಲಿ ನೋಡಿ. ಸೊ ತುಂಬಾ ವೆರೈಟಿಗಳಿವೆ. ನೋಡಲಿಕ್ಕೆ ಹೋದರೆ ಒಂದು ದಿನ ಹೋದರೂ ಅದರೊಳಗೆ ಇದ್ದರೆ ನಮಗೆ ಟೈಮ್ ಪಾಸ್ ಆದ್ದು ಗೊತ್ತೇ ಆಗೋದಿಲ್ಲ ಲೇಡೀಸ್ಗೆ. ಸೊ ಇದೊಂದು ಕಾಸಿನ ಹಾರ. ಸೊ ಕೆಲವೊಂದು ಹಾರಗಳು ನಮಗೆ ನೋಡಲಿಕ್ಕೆ ತುಂಬಾ ಚೆಂದ ಕಾಣುತ್ತೆ, ಬಟ್ ಅದು ನಮ್ಮ ಕುತ್ತಿಗೆ ಹಾಕಿಕೊಂಡಾಗ ಅದು ನಮಗೆ ಅಷ್ಟೊಂದು ಸೂಟ್ ಆಗೋಲ್ಲ. ಸೊ ನಾನು ಯಾವುದೇ ಆರ್ನಮೆಂಟ್ಸ್ ಬೈ ಮಾಡೋದಾದರೂ ನಾನು ಕುತ್ತಿಗೆಗೆ ಇಟ್ಟು ಅದು ನನಗೆ ಚೆಂದ ಕಾಣುತ್ತೆ ಅಂಥೇಳಿ ಪರ್ಸನಲ್ಲಿ ನನಗೆ ಇಷ್ಟ ಆಗುತ್ತಂತ ಆದರೆ ಮಾತ್ರ ನಾನು ಪರ್ಸನಲ್ ಯೂಸಿಗೆ ಬೈ ಮಾಡ್ತೀನಿ. ಸೊ ಒಂದು ಫ್ಲೋರಿಗೆ ಕವರ್ ಮಾಡಿಕೊಂಡು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನಿದೆ, ಬ್ಯಾಂಗಲ್ ಸೆಕ್ಷನ್ ಬೇರೆ, ಜೆಂಟ್ಸ್ ಚೈನ್ಸ್ಗಳು ಬೇರೆ, ಆಮೇಲೆ ನೆಕ್ಲೆಸ್ ಸೆಟ್ಗಳದ್ದು ಬೇರೆ, ಆ ರೀತಿ ಎಲ್ಲ ಬೇರೆ ಬೇರೆ ಸೆಕ್ಷನ್. ಈಗ ಇನ್ನೊಂದು ಸೆಕ್ಷನ್ಗೆ ಹೋಗ್ತಾ ಇದ್ವಿ. ಹಾಗೆ ನಾವು ಬ್ಯಾಂಗಲ್ ಸೆಕ್ಷನ್ಗೆ ಬಂದೆವು. ಇಲ್ಲಿ ವೆರೈಟಿ ವೆರೈಟಿ ಬ್ಯಾಂಗಲ್ಸ್ಗಳಿವೆ, ಸ್ಟೋನ್ ವರ್ಕ್, ಗೋಲ್ಡ್ ಫಿನಿಶ್, ಮ್ಯಾಟ್ ಫಿನಿಶ್, ಫೈವ್ ಮೆಟಲ್ ಗೋಲ್ಡ್ ಬ್ಯಾಂಗಲ್ಗಳು, ಅದೇ ರೀತಿ ಡೈಲಿ ಯೂಸ್ ಆಗುವಂತಹ ಬ್ಯಾಂಗಲ್ಸ್ಗಳು. ಫೈವ್ ಮೆಟಲ್ ಬ್ಯಾಂಗಲ್ ಏನಿದೆ ಅದು ಡೈಲಿ ಯೂಸ್ ಮಾಡ್ಬೋದು. ಇಲ್ಲಿ ಖಾಲಿ ಬ್ಯಾಂಗಲ್ಗಳಿವೆ, ಅಗಲದ ಬ್ಯಾಂಗಲ್ಗಳು, ಮೀಡಿಯಂ ಗಾತ್ರದ್ದು, ಸ್ಲಿಮ್ ಗಾತ್ರದ್ದು ಅಂದರೆ ಸಪೂರದ್ದು, ಈ ಥರ ಎಲ್ಲ ವೆರೈಟಿ ಬ್ಯಾಂಗಲ್ಸ್ಗಳು ಇಲ್ಲಿವೆ. ಸೊ ನೋಡಲಿಕ್ಕೆ ಹೋದರೆ ಒಂದು ದಿನವೇ ಬೇಕು. ಆಮೇಲೆ ಕಾಲ್ ಚೈನ್ಗಳದ್ದು, ಇದು ಕಾಲ್ ಚೈನ್ಗಳದ್ದೆಲ್ಲ ಸೆಕ್ಷನ್ಗಳು ಇಲ್ಲೂ ಹಾಗೆ ವೆರೈಟಿ ವೆರೈಟಿ ಕಾಲ್ ಚೈನ್ಗಳಿವೆ. ಸೊ ನೋಡ್ಬೋದು, ಬಟ್ ನನಗೆ ಅದರನ್ನೇ ಫೋಕಸ್ ಮಾಡಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಇವೆ ಅಂದರೆ ಕಣ್ಣು ಕುಕ್ಕು ಹಾಗೆ ಇದೆ. ಸೊ ನೋಡಲಿಕ್ಕೂ ತುಂಬ ಖುಷಿಯಾಗುತ್ತೆ, ಟೈಮ್ ಪಾಸ್ ಆಗುತ್ತೆ.
ಆಮೇಲೆ ಫ್ಯಾನ್ಸಿ ಐಟಮ್ಗಳು ಅಲ್ಲಿ ಹೋಲ್ಸೇಲ್ ಆಗಿ ಕೊಡ್ತಾರೆ. ಏನು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು, ಕ್ಲಿಪ್ಗಳು, ಈ ಥರ ಎಲ್ಲ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಕೊಡುವಂಥ ಎಲ್ಲ ಐಟಮ್ಸ್ಗಳು ಅಲ್ಲಿ ಹೋಲ್ಸೇಲ್ ಆಗಿ ಕೊಡ್ತಾರೆ. ಇದನ್ನೆಲ್ಲ ಬೈ ಮಾಡೋಕ್ಕೆ ಅಂತ ಹೇಳಿದರೆ ಯಾರಾದರೂ ಶಾಪ್ ಇರುವಂಥವರಾದರೆ ಮಾತ್ರ ಇಲ್ಲಿ ಹೋಗಲಿಕ್ಕೆ ಸಾಧ್ಯ. ಅಷ್ಟು ಬೈ ಮಾಡಬೇಕು. ಎರಡು ಸೆಕ್ಷನ್ ಆಯ್ತು, ಬ್ಯಾಂಗಲ್ ಸೆಕ್ಷನ್ ಆಯ್ತು, ಇನ್ನೊಂದು ಸೆಕ್ಷನ್ ತೋರಿಸ್ತೀನಿ. ಇಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ತುಂಬಾನೇ. ಸೊ ನಮ್ಗೆ ಏನು ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ತಾ ಇಲ್ಲ, ಗಡಿಬಿಡಿಯಿಂದ ಹೋಗಿ. ಇಲ್ಲಿ ತರ ತರದ ಸರಗಳು ಇವೆ, ಅಂದ್ರೆ ಜೆಂಟ್ಸ್ ಯೂಸ್ ಮಾಡುವಂತಹ ಬ್ರೇಸ್ಲೆಟ್ಗಳು, ಸರಗಳು, ಅದೇ ಲೇಡೀಸ್ ಯೂಸ್ ಮಾಡುವಂತಹ ಸರಗಳು, ಕರ್ಮಿಣಿ ಹಾರಗಳು, ಈ ತರ ವೆರೈಟಿ ಸಿಂಗಲ್ ಚೈನ್ಗಳೇನಿವೆ ಇಲ್ಲಿ ಸಿಗುತ್ತೆ. ಸೊ ನಾನು ಕಸ್ಟಮರ್ಗಾಗಿ ಅದನ್ನೆಲ್ಲ ನೋಡ್ತಾ ಇದ್ದೆ. ಕೆಲವರು ಸಿಂಪಲ್ ಆಗಿರುವಂಥದ್ದು ಸಿಂಗಲ್ ಚೈನ್ ಸಾಕು ಅಂತ ಹೇಳುವಂಥವ್ರು ಇರ್ತಾರೆ. ಸೊ ಅವರಿಗೆ ಏನು ಬೇಕು ಆ ಥರದ್ದೆಲ್ಲ ಬೈ ಮಾಡಲಿಕ್ಕೆ ಹೋಗಿದ್ದೆ. ಸುಮ್ಮನೆ ನೋಡಿಕೊಂಡು ಹೋಗೋದು ಅಂತ ಹೇಳಿದರು ನನಗೆ ತುಂಬಾ ಇಷ್ಟ, ಯಾಕಂದರೆ ಹೊಸ ವೆರೈಟಿ ಬರ್ತಾ ಇರ್ತದೆ. ಇಲ್ಲಿ ಸ್ಟಡ್ಗಳಿವೆ ಫುಲ್, ಅಂದರೆ ಪರ್ಲಿದು, ಸ್ಟೋನಿದು, ಆಮೇಲೆ ಗೋಲ್ಡ್ ವರ್ಕಿದು, ಈ ಥರ ಎಲ್ಲ ಸ್ಟಡ್ಗಳು ಇಲ್ಲಿ ಸೆಕ್ಷನ್ ಇವೆ. ಆಮೇಲೆ ಜುಮ್ಕಗಳು, ಸಣ್ಣದು, ಮೀಡಿಯಂ ಗಾತ್ರದ್ದು, ದೊಡ್ಡ ಜುಮ್ಕಗಳು, ಈ ಥರ ಎಲ್ಲ ತುಂಬ 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 ವೆರೈಟೀಸ್ಗಳಿತ್ತು. ಸೊ ಒಂದೆರಡು ಜುಮ್ಕ ನನಗೆ ಪರ್ಸನಲ್ ಯೂಸಿಗೂ ಬೈ ಮಾಡ್ಕೊಂಡಿದ್ದೀನಿ. ಇನ್ನೊಮ್ಮೆ ನಾನು ತೋರಿಸ್ತೀನಿ ಏನೆಲ್ಲ ಬೈ ಮಾಡಿದ್ದೀನಿ ಅಂತ. ಮನೆಗೆ ಹೋದ್ಮೇಲೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಫೈವ್ ಮೆಟಲ್ ಗೋಲ್ಡ್ ಅಂತ ಇದೆ, ಅದು ತುಂಬ ಎಕ್ಸ್ಪೆನ್ಸಿವ್ ಬಟ್ ತುಂಬಾ ಒಳ್ಳೆಯದಿದೆ, ತುಂಬ ವರ್ಷಗಳು ಅದು ಬರುತ್ತೆ, ಹಾಗೇನೇ ಇರುತ್ತೆ. ನಾವು ಬೈ ಮಾಡುವಾಗ ಹೆಂಗಿತ್ತು ಹಾಗೆ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಲ್ಲೊಂದು ಜುಮ್ಕ ನನಗೆ ಇಷ್ಟ ಆಯಿತು, ಸೊ ನೋಡ್ತಾ ಇದ್ದೆ. ನನಗೆ ದೊಡ್ಡ ಜುಮ್ಕಗಳು ಅಂದರೆ ತುಂಬಾ ಇಷ್ಟ. ಪರ್ಚೇಸ್ ಎಲ್ಲ ಆಯಿತು, ಹೊರಟ್ವಿ. ಇನ್ನು ಮಗ ಫೋನ್ ಮಾಡ್ತಾ ಇದ್ದಾನೆ, ಅವನ ಕಾರಲ್ಲೇ ಇದ್ದ ಪಾರ್ಕಿಂಗ್ ಪ್ರಾಬ್ಲಮ್ ಇಂದಾಗಿ. ಸೊ ಇವಾಗ ಭಾರಿ ಗಡಿಬಿಡಿಯಿಂದ ಹೋಗ್ತಾ ಇದ್ವಿ. ಅಲ್ಲಿಂದ ಹೊರಟ್ವಿ, ತುಂಬಾನೇ ಏನು ಜನಗಳು ಎಷ್ಟು ಅಂತ ಹೇಳಿದ್ರೆ ಜನಗಳು ನಾನು ಮಾತಾಡುವಾಗ ಇಲ್ಲಿ ಗೂಗಲ್ ಅಕ್ಕ ನಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿರಿ. ಕೊನೆಗುಳಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.